ಮೆಗಾಸ್ಟಾರ್ ಫ್ಯಾಮಿಲಿಯ ಚಿರಂಜೀವಿ, ಪವನ್ ಕಲ್ಯಾಣ್ ಹಾಗೂ ರಾಮ್ ಚರಣ್ ಮೂವರು ಒಟ್ಟಿಗೆ ತೆರೆ ಮೇಲೆ ನೋಡಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿದೆ. ಈ ಮಲ್ಟಿಸ್ಟಾರರ್ ಸಿನಿಮಾ ಮಾಡಲು ಟಾಲಿವುಡ್ ನಿರ್ದೇಶಕರೊಬ್ಬರು ಮುಂದಾಗಿದ್ದಾರೆ. ಯಾರು ಈ ಡೈರೆಕ್ಟರ್ ಅಂತ ನಾವು ನಿಮಗೆ ತಿಳಿಸ್ತೀವಿ. ರಾಜಮೌಳಿ ಕೂಡ ಮಾಡಲಾಗದ ಈ ಸಾಹಸಕ್ಕೆ ಟಾಲಿವುಡ್ ಹರೀಶ್ ಶಂಕರ್ ಕೈ ಹಾಕಿದ್ದಾರೆ. ಹರೀಶ್ ಶಂಕರ್ ತೆಲುಗಿನಲ್ಲಿ ಅನೇಕ ಹಿಟ್ ಸಿನಿಮಾಗಳನ್ನು ನೀಡಿದ ಡೈರೆಕ್ಟರ್ ಆಗಿದ್ದಾರೆ. ಕಮರ್ಷಿಯಲ್ ಚಿತ್ರಗಳಿಗೆ ಕಾಮಿಡಿ ಟಚ್ ಕೊಟ್ಟು ದೊಡ್ಡ ಹಿಟ್ ಹೊಡೆಯೋದ್ರಲ್ಲಿ ಇವರು ನಿಪುಣರು ಅಂದ್ರೆ ತಪ್ಪಾಗೋದಿಲ್ಲ. ನಿರ್ದೇಶಕ ಹರೀಶ್ ಶಂಕರ್ ಅದ್ದೂರಿ ಮಲ್ಟಿಸ್ಟಾರರ್ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ. ಅದು ಚಿರಂಜೀವಿ, ಪವನ್ ಕಲ್ಯಾಣ್ ಮತ್ತು ರಾಮ್ ಚರಣ್ ಜೊತೆಗೆ ಎನ್ನುವ ಸುದ್ದಿ ಕೇಳಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಈಗಾಗಲೇ ಮೂವರೊಂದಿಗೆ ಮಲ್ಟಿಸ್ಟಾರರ್ ಮಾಡುವಂತಹ ಕಥೆಯನ್ನ ಬರೆದಿದ್ದೇನೆ, ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಈ ಯೋಜನೆ ಪೂರ್ಣಗೊಳ್ಳಲಿದೆ ಅಂತ ನಿರ್ದೇಶಕ ಹರೀಶ್ ಹೇಳಿದ್ದಾರೆ. ಟಾಲಿವುಡ್ನ ಈ ಮೂವರು ಟಾಪ್ ಹೀರೋಗಳನ್ನ ಒಂದೇ ಸಿನಿಮಾದ ಮೂಲಕ ತೆರೆ ಮೇಲೆ ತರೋದು ಅಷ್ಟೊಂದು ಸುಲಭದ ಕೆಲಸವಂತೂ ಅಲ್ಲೇ ಅಲ್ಲ. ಯಾಕಂದ್ರೆ ಪವನ್ ಕಲ್ಯಾಣ್ ಸದ್ಯ ರಾಜಕೀಯದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಪವನ್ ಸಹಿ ಹಾಕಿರೋ ಸಿನಿಮಾ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಅನ್ನೋ ಡೌಟ್ ಸಹ ಇದೆ. ಇನ್ನು ಚಿರಂಜೀವಿ ಸದ್ಯ ವಿಶ್ವಂಬರ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದೆಡೆ ರಾಮ್ ಚರಣ್ ಈಗಾಗಲೇ ಎರಡು ಕ್ರೇಜಿ ಪ್ರಾಜೆಕ್ಟ್ಗಳನ್ನ ಲಾಕ್ ಮಾಡಿದ್ದಾರೆ. ಮೆಗಾಸ್ಟಾರ್ ಫ್ಯಾಮಿಲಿ ನಟರ ಪ್ರಾಜೆಕ್ಟ್ ಪೂರ್ಣಗೊಳ್ಳಲು ಇನ್ನು 3 ವರ್ಷಗಳಾದರೂ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ಗೆ 3 ಗ್ರೀನ್ ಸಿಗ್ನಲ್ ಕೊಡಬೇಕು. ಈ 3 ಹೀರೋಗಳು ಟಾಲಿವುಡ್ನ ದೊಡ್ಡ ಸ್ಟಾರ್ಗಳು. 3 ಒಂದೇ ಪರದೆಯಲ್ಲಿ ತೋರಿಸಿ ಮೆಗಾ ಪ್ರೇಕ್ಷಕರನ್ನ ಸಂತೃಪ್ತಿಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ. ಬಿಗ್ ಬಜೆಟ್ ಕೂಡ ಅತಿ ಮುಖ್ಯವಾಗಿರುತ್ತೆ. 3 ಸಂಭಾವನೆಯೇ 100 ಕೋಟಿ ಇದೆ. ಟಾಲಿವುಡ್ ನಿರ್ದೇಶಕ ಹರೀಶ್ ಶಂಕರ್ ನಿಜಕ್ಕೂ ಮೆಗಾ ಫ್ಯಾಮಿಲಿ ಸ್ಟಾರ್ ಹಾಕೊಂಡು ಸಿನಿಮಾ ಮಾಡ್ತಾರಾ ಅನ್ನುವ ಅನುಮಾನ ಎಲ್ಲರಲ್ಲೂ ಮೂಡಿದೆ. ಹರೀಶ್ ಶಂಕರ್ ಹಿಟ್ಗಳ ಜೊತೆ ಫ್ಲಾಪ್ ಸಿನಿಮಾಗಳನ್ನ ಕೂಡ ನೀಡಿದ್ದಾರೆ. ಈ ಕಾಂಬೋ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅಷ್ಟೇ ಅಲ್ಲದೆ ಹರೀಶ್ ಶಂಕರ್ ಮೆಗಾ ಫ್ಯಾಮಿಲಿಯ ದೊಡ್ಡ ಅಭಿಮಾನಿ ಕೂಡ ಹೌದು. ಆದ್ರೆ ಎಲ್ಲರ ಡೇಟ್ಸ್ ಹುಡುಕೊಂಡು ಸಿನಿಮಾ ಸೆಟ್ಗೆ ಹೋಗೋದು ಕಷ್ಟದ ಕೆಲಸವೇ ಆಗಿದೆ. ಮೆಗಾ ಅಭಿಮಾನಿಗಳ ಆಸೆ ಯಾವಾಗ ಈಡೇರುತ್ತೋ ಕಾದು ನೋಡ್ಬೇಕಿದೆ.